ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಪೀನಟ್ ಚಟ್ನಿ, ಅಂದರೆ ಕಡಲೆಬೀಜ ಚಟ್ನಿ ಅಂತಾರೆ, ಶೇಂಗಾ ಚಟ್ನಿ ಅಂತಾರೆ. ಇದು ತುಂಬ ಸುಲಭ ಮಾಡೋದು, ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಅದರಲ್ಲೂ ಬ್ಯಾಚುಲರ್ಗಂತೂ ತುಂಬ ಯೂಸ್ಫುಲ್ ಆಗಿರುತ್ತೆ. ಮಾಡೋದು ಸುಲಭ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ಸುಮಾರು 100 ಗ್ರಾಮ್ ಆಗೋಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸ್ವಲ್ಪ, ಒಂದು 4 ರಿಂದ 5 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬೇಕಂದರೆ ಹಸಿ ಮೆಣಸಿನ್ಕಾಯಿ ಕೂಡ ತೊಗೊಳ್ಳಿ. 1 ¼ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿದಿರೋದು, 1 ¼ ಟೀಸ್ಪೂನ್ ಜೀರಿಗೆ, 1 ¼ರಿಂದ 5 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೇಹಣ್ಣು, ಅಂದರೆ ಗೋಲಿ ಸೈಜಲ್ಲಿ ಹುಣಸೇಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಈಗ ಕಡಲೆ ಬೀಜ ಹಾಕ್ಕೊತ ಇದ್ದೀನಿ. ಸೊ ಕಡಲೆ ಬೀಜನ ಆದಷ್ಟು ಕಡಿಮೆ ಊರಿನಲ್ಲಿ ನಿಧಾನಕ್ಕೆ ಏನಿಲ್ಲ ಅಂದ್ರೂ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡು ಉರಿದ್ಬಿಟ್ರೆ ಒಳಗಡೆ ಚೆನ್ನಾಗಿ ಫ್ರೈ ಆಗಲ್ಲ, ಅದಕ್ಕೋಸ್ಕರ ಕಡಿಮೆ ಊರಿನಲ್ಲೇ ಫ್ರೈ ಮಾಡಬೇಕು. ಸೊ ಇನ್ನೇನು ಲಾಸ್ಟ್ ಮೂಮೆಂಟಲ್ಲಿ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೋಬೇಕು. ಸೊ ಒಣಮೆಣಸಿನ್ಕಾಯಿ ಇಷ್ಟಪಡಲ್ಲ ಅನ್ನೋರು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಹುರ್ಕೋಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ, ಸುಮಾರು ಒಂದು 5 ನಿಮಿಷ ಹುರ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಚೆನ್ನಾಗಿ ಆರಕ್ಕೆ ಬಿಡೋಣ. ಆರಿದ್ಮೇಲೆ ಆರಾಮಾಗಿ ಅದರಲ್ಲಿರೋ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ. ಸೊ ಸಿಪ್ಪೆ ಕೂಡ ಅಷ್ಟೇ, ಫುಲ್ಲು ತೆಗಿಬೇಕಂತೇನಿಲ್ಲ, ಒಂದು ಅರ್ಧ ತೆಗೆದ್ರೆ ಸಾಕು, ಯಾಕಂದರೆ ಸಿಪ್ಪೆನಲ್ಲಿ ತುಂಬ ಟೇಸ್ಟ್ ಇರುತ್ತೆ. ಸೊ ಒಂದು ಅರ್ಧ ತಗೊಳ್ಳಿ, ಒಂದು ಅರ್ಧ ಹಾಗೆ ಬಿಡಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಕಡಲೆ ಬೀಜ ಉದ್ದಿರೋದನ್ನ ಹಾಕ್ಕೊತ ಇದ್ದೀನಿ. ನೋಡಿ, ಇದಕ್ಕೆ ಕೊತ್ತಂಬರಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕೆಲವ್ರು ಬೇಕಂದರೆ ಇನ್ನೂ ಸ್ವಲ್ಪ ಖಾರ ಬೇಕಂದರೆ ಇದಕ್ಕೆ ಕರಿಮೆಣಸು ಕೂಡ ಹಾಕೋಬೋದು, ಅಂದರೆ ಬ್ಲ್ಯಾಕ್ ಪೆಪ್ಪರ್ ಕೂಡ ಹಾಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಮುದ್ದೆ ಜೊತೆಗೆ, ಅನ್ನದ ಜೊತೆಗೆಲ್ಲ ಸೂಪರಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕಂತೂ ಹಾಕೊಂಡು ತಿಂದಾದ್ರೆ ಅದು ಮಜಾನೇ ಬೇರೆ. ಇದಕ್ಕೆ ಉಪ್ಪು ಹಾಕ್ಕೊತ ಇದ್ದೀನಿ, ಮತ್ತು ನೀರು ಹಾಕ್ಕೊತ ಇದ್ದೀನಿ. ಹಾಕ್ಕೊಂಡಿದ್ದೀನಿ, ಮಾಮೂಲಿ ಚಟ್ನಿ ರುಬ್ತಿರಲ್ಲ ಅದೇ ಥರ ರುಬ್ಕೊಳ್ಳೋಣ. ನಾನು ಆಲ್ಮೋಸ್ಟ್ ತುಂಬ ವೆರೈಟಿ ಚಟ್ನಿಗಳು ಅಪ್ಲೋಡ್ ಮಾಡಿದ್ದೀನಿ, ನಮ್ಮ ಚಾನಲಲ್ಲಿ ಸರ್ಚ್ ಮಾಡಿದೆ, ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಚಟ್ನಿ ರೆಡಿ ಆಗಿದೆ, ಇದನ್ನು ರುಬ್ಕೊಂಡಿದ್ದೀನಿ. ಏನಿಲ್ಲ ಅಂದ್ರೆ ಇದನ್ನು ಫ್ರಿಜ್ ಇದ್ರೆ 1-2 ದಿವಸ ಇಟ್ಕೋಬೋದು, ಫ್ರಿಜ್ ಇಲ್ಲ ಒಂದು ಅಂದರೆ 1 ದಿವಸ ಇಟ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಚಟ್ನಿ ಜೊತೆಗೆ ದೋಸೆ, ಚಪಾತಿ, ರೋಟಿ, ರೈಸ್, ಮುದ್ದೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಕಾಂಬಿನೇಷನು. ಅದರಲ್ಲೂ ಬೆಳಗ್ಗೆ ನಾಷ್ಟಕ್ಕಂತೂ ಬೇಗನೆ ಆಗುತ್ತೆ. ಹಾಗಾದರೆ ರೆಸಿಪಿ ನಿಮ್ಗೆ ಖಂಡಿತ ಇಷ್ಟ ಆಗಿದೆ, ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.